ಹಲೋ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಟೆಕ್ ಡಾರ್ಕ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಮತ್ತೆ ನಿಮಗೋಸ್ಕರ ಒಂದು ಹೊಸ ಅಪ್ಲಿಕೇಶನ್ನ ತೊಗೊಂಬಂದಿದ್ದೀನಿ. ಆ್ಯಂಡ್ ಗೈಸ್, ಈ ಒಂದು ಅಪ್ಲಿಕೇಶನಲ್ಲಿ ನೀವು ಯಾವುದೇನೋ ಕೆಲಸ ಮಾಡಿದೆ ಅಂದರೆ ಯಾವುದೇ ರೀತಿಯಂಥ ಕೆಲಸ ನೀವು ಮಾಡಬೇಕೇ ಇಲ್ಲ, ಜಸ್ಟ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು, ಅದಾಗಿದ ನಂತರ ಆಟೋಮೆಟಿಕ್ ನಿಮಗೆ ಇಲ್ಲಿಂದ ಅರ್ನಿಂಗ್ ಆಗ್ತಾ ಇರುತ್ತೆ. ಯಾವ ರೀತಿ ಅರ್ನಿಂಗ್ ಆಗುತ್ತೆ, ಯಾವ ರೀತಿ ಅರ್ನಿಂಗ್ನ ಮಾಡಬೇಕು ಅದು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬಿಡಿ, ಅದೇ ರೀತಿಯಾಗಿ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ನಲ್ಲಿ ಟೈಪ್ ಮಾಡೋದನ್ನು ಮರಿಬಿಡಿ. ಅದೇ ರೀತಿಯಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಕೂಡ ಇದೆ, ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಅಪ್ಡೇಟ್ ಮಿಸ್ ಆಗುತ್ತೆ, ಆಮೇಲೆ ಹೇಳ್ತೀರಿ ಅಪ್ಡೇಟ್ ಕೊಟ್ಟಿಲ್ಲ ಅದು ಇದು ಅನ್ನೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಗೈಸ್, ಇವತ್ತು ನಾನೇನು ಮಾತಾಡ್ತಾ ಇದ್ದೀನಿ ಅಪ್ಲಿಕೇಶನ್ ಬಗ್ಗೆ, ಅದ್ರ ಬಗ್ಗೆ ಸಣ್ಣದಾಗಿರೋಂಥ ಒಂದು ಏನು ಮಾಡಿದ್ದೀನಿ ಇಂಟ್ರಡಕ್ಷನ್ ಕೊಡ್ತೀನಿ. ಸ್ಟಾರ್ಟಿಂಗಿಗೆ ಅಪ್ಲಿಕೇಶನ್ ಬರ್ತಾ ಇದೆ ಅಮಿನೋ ರಿವಾರ್ಡ್ಸ್ ಕಡೆಯಿಂದ, ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಅಮಿನೋ ನೆಟ್ವರ್ಕ್ ಕಡೆಯಿಂದ ಬರ್ತಾ ಇದೆ. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಇದೆ ವಾಕ್ ಟು ಅರ್ನ್ ಮೇಲೆ ಬೇಸ್ಡ್ ಆಗಿರೋಂಥದ್ದು. ಆ್ಯಂಡ್ ಟ್ವಿಟರ್ ಪ್ರೊಫೈಲ್ ಆಲ್ರೆಡಿ ವೆರಿಫೈಡ್ ಇದೆ, ಯಾವುದೇ ರೀತಿಯಂಥ ಸ್ಕ್ರೀನ್ ಶಾಟ್ ಅಲ್ಲ. ನಾನು ಬೇಕಂದ್ರೆ ಇಲ್ಲಿಂದ ಯಾವುದನ್ನ ಬೇಕಾದ್ರೂ ಓಪನ್ ಮಾಡಿ ತೋರಿಸ್ಬೋದು, ಟ್ವಿಟರ್ನಲ್ಲೇ ಇದ್ದೀನಿ. ಸೊ ಆಲ್ರೆಡಿ ವೆರಿಫೈಡ್ ಪ್ರೊಫೈಲ್. ಅದೇ ರೀತಿಯಾಗಿ ಇನ್ನು ಅದಕ್ಕಿಂತ ಜಾಸ್ತಿ ಹೇಳಬೇಕು ಅಂದರೆ ಬಿನಾನ್ಸ್ ಎನ್ ಎಫ್ ಟಿ ಕಡೆಯಿಂದ ಸಪೋರ್ಟ್ನ ತಗೊಂಡು ಬರ್ತಾ ಇರೋಂಥ ಒಂದು ಪ್ರಾಜೆಕ್ಟ್ ಇಲ್ಲಿಂದ ಕಾಣಿಸ್ತಿರ್ಬೋದು. ಬಿನಾನ್ಸ್ ಎನ್ ಎಫ್ ಟಿ ಇದನ್ನು ಏನು ಮಾಡ್ತಾ ಇದೆ, ಫಾಲೋ ಮಾಡ್ತಾ ಇದೆ. ಬಿನಾನ್ಸ್ ಎನ್ ಎಫ್ ಟಿ ವೆರಿಫೈಡ್ ಪ್ರೊಫೈಲ್ ಆ್ಯಂಡ್ ಅಫಿಷಿಯಲ್ ಪ್ರೊಫೈಲ್, ಯಾವುದೇ ರೀತಿಯಂಥ ಫೇಕ್ ಪ್ರೊಫೈಲ್ ಅಲ್ಲ. ಆ್ಯಂಡ್ ಬಿನಾನ್ಸ್ ಪ್ರೊಫೈಲ್ನಲ್ಲೂ ಕೂಡ ಮೇ ಬಿ ನಿಮಗೆ ಇಲ್ಲಿ ಬಂದರೆ ಅಮಿನೋ ನೆಟ್ವರ್ಕ್ದೇನು ಅಪ್ಲಿಕೇಶನ್ ಇದೆ ಅದರ ರಿಲೇಟೆಡ್ ನಿಮಗೆ ಇಲ್ಲಿಂದ ಟ್ವೀಟ್ಸ್ ಅದು ಇದು ನೋಡೋದಕ್ಕೆ ಸಿಗ್ಬೋದು. ಬಟ್ ಇವಾಗ ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಕೂರಲ್ಲ, ಯಾಕಂದರೆ ತುಂಬಾ ಟೈಮ್ ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಆ್ಯಂಡ್ ಇವಾಗ ಮಾತಾಡೋಣ ಇದರಲ್ಲಿ ನೀವು ಯಾವ ರೀತಿ ಅರ್ನಿಂಗ್ನ ಮಾಡಬಹುದು, ಯಾವ ರೀತಿ ಅರ್ನಿಂಗ್ನ ಮಾಡಬೇಕು ಅನ್ನೋದು. ಸೊ ಗೈಸ್, ಇವ್ರದ್ದು ಅಪ್ಲಿಕೇಶನ್ ಏನಿದೆ ಪ್ಲೇಸ್ಟೋರ್ನಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ, ನಿಮಗೆ ಲಿಂಕ್ನ ಏನು ಮಾಡ್ತೀನಿ ನಾನು ಕೊಟ್ಟಿರ್ತೀನಿ. ಅಪ್ಲಿಕೇಶನ್ ಹೆಸರು ಏನಿದೆ ಪೆಗಾಸಸ್ ಅಂತ ಇದೆ, ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಏನ್ಬೋದು ಡೈರೆಕ್ಟಾಗಿ ಇನ್ಸ್ಟಾಲ್ನ ಮಾಡ್ಬೋದು. ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಏನು ಹತ್ತಿರ ಈ ರೀತಿಯಾಗಿ ಬರುತ್ತೆ, ಇಲ್ಲಿ ಕಾಣಿಸ್ಬೋದು ಪೆಗಾಸಸ್ ಬೈ ಅಮಿನೋ ಅಂತ ಇದೆ. ಅದೇ ರೀತಿಯಾಗಿ ಇಲ್ಲಿಂದ ಬರುತ್ತೆ ನಿಮಗೆ ಇಲ್ಲಿಂದ ಲಾಗಿನ್ ವಿತ್ ಇಮೇಲ್ ಇದೆ ಆ್ಯಂಡ್ ಸೈನ್ ಅಪ್ ಆಪ್ಷನ್ ಇದೆ. ಸೈನ್ ಅಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಮೇಲ್ ಅಡ್ರೆಸ್, ಅದೇ ರೀತಿಯಾಗಿ ಯೂಸರ್ ನೇಮ್, ಅದೇ ರೀತಿಯಾಗಿ ಪಾಸ್ವರ್ಡ್, ರೆಫರಲ್ ಕೋಡ್ನ ಹಾಕೊಂಡು ನಿಮ್ಮಡಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ರೆಫರಲ್ ಕೋಡ್ನ ನೀವು ಹಾಕ್ತೀರಾ ಅಂದರೆ ನಿಮಗೆ ಇಲ್ಲಿಂದ ಏನಾಗುತ್ತೆ ಒಂದು 100 ಟೋಕನ್ ಏನಾಗುತ್ತೆ ಫ್ರೀ ಆಗಿ ನೋಡೋದಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿಂದ ನೀವು ಏನ್ಬಿಡ್ದು ರೆಫರಲ್ ಕೋಡ್ನ ಯೂಸ್ ಮಾಡ್ಬೋದು. ನಾನು ನಿಮ್ಮಿದ್ದೀನಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ರೆಫರಲ್ ಕೋಡ್ನ ಕೊಟ್ಟಿರ್ತೀನಿ, ಅದನ್ನು ನೀವು ಏನ್ಬಿಡ್ದು ಯೂಸ್ ಮಾಡ್ಬೋದು, ಯಾಕಂದರೆ 100 ಟೋಕನ್ ಫ್ರೀ ಆಗಿ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದರಿಂದ ಇಮೇಲ್ ಅಡ್ರೆಸ್ನ ಕಳಿ, ಯೂಸರ್ ನೇಮ್ನ ಕ್ರಿಯೇಟ್ ಮಾಡಿ ಆ್ಯಂಡ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ, ಅಗ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ. ಇಲ್ಲಿಂದ ಕಾಣಿಸ್ಬೋದು ನಾನು ನಿಮ್ಮಿದ್ದೀನಿ, ಇಮೇಲ್ ಹಾಕಿದ್ದೀನಿ, ಯೂಸರ್ ನೇಮ್ನ ಕ್ರಿಯೇಟ್ ಮಾಡಿದ್ದೀನಿ, ಪಾಸ್ವರ್ಡ್ನ ಹಾಕಿದ್ದೀನಿ ಆ್ಯಂಡ್ ದೆನ್ ಇಲ್ಲ ಒಂದು ರೆಫರಲ್ ಕೋಡ್ನ ಹಾಕಿದ್ದೀನಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡೋಣ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡೋಣ, ನಮ್ದು ಏನಾಗುತ್ತೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇದನ್ನು ಯಾಕೆ ಮಾಡಿದೆ ಅಂದರೆ ನಾನು ಆಲ್ರೆಡಿ ಗೂಗಲ್ ಮುಖಾಂತರ ರಿಜಿಸ್ಟ್ರೇಷನ್ನ ಮಾಡಿದ್ದೆ, ಬಟ್ ಆದರೂ ಕೂಡ ನಾನು ಇಮೇಲ್ ಮುಖಾಂತರ ಯಾಕೆ ಮಾಡಿದೆ ಅಂದರೆ ನಮಗೆ 100 ಟೋಕನ್ ಏನು ಸಿಗುತ್ತೆ ಫ್ರೀ ಆಗಿ, ಅದನ್ನು ಪಡೆಯೋದಕ್ಕೋಸ್ಕರ. ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ದಯವಿಟ್ಟು ಗೂಗಲ್ ಲಾಗಿನ್ ಮಾಡೋಕೆ ಹೋಗ್ಬಿಡಿ, ಯಾಕಂದರೆ ನೀವು ಮಾಡ್ತೀರಾ ಅಂದರೆ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇಲ್ಲಿಂದ ನಿಮಗೊಂದು ವೆರಿಫಿಕೇಷನ್ ಕೋಡ್ ಏನಾಗುತ್ತೆ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನಿಮ್ದು ಏನಾಗುತ್ತೆ ವೆರಿಫಿಕೇಷನ್ ಇಲ್ಲಿಂದ ಕಂಪ್ಲೀಟ್ ಆಗುತ್ತೆ, ಇಲ್ಲಿ ಕಾಣಿಸ್ಬೋದು ಕಂಪ್ಲೀಟೆಡ್ ಅಂತ ಬಂತು. ಆ್ಯಂಡ್ ಇಲ್ಲಿಂದ ನಾನು ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಆ್ಯಂಡ್ ಇಲ್ಲಿಂದ ಕಾಣಿಸ್ಬೋದು ನಮಗೆ 100 ಕಾಯಿನ್ ಏನಾಯಿತು, ಫ್ರೀ ಆಗಿ ಸಿಕ್ತು. ಸೊ ನಿಮಗೆ 100 ಕಾಯಿನ್ ಬೇಕು ಅಂತ ಇದ್ರೆ ಏನು ಮಾಡಿ, ಸಿಂಪಲ್ ಆಗಿ ಇಮೇಲ್ ಐ ಡಿ ರಿಜಿಸ್ಟ್ರೇಷನ್ನ ಮಾಡಿ, ಇಲ್ಲಾಂದರೆ ಗೂಗಲ್ ರಿಜಿಸ್ಟ್ರೇಷನ್ನ ಮಾಡ್ಕೊಂಡು ಏನು ಮಾಡ್ಬೋದು, ನೀವು ಇಲ್ಲಿಂದ ಏನು ಮಾಡ್ಬೋದು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಬಟ್ 100 ಟೋಕನ್ನ ನೀವು ಮಿಸ್ ಮಾಡ್ಕೊಂತೀರಾ. ಸೊ ಇವಾಗ ಮನೆ ಮಾತಾಡೋಣ, ಯಾವ ರೀತಿ ನೀವಿಂದ ಅರ್ನಿಂಗ್ನ ಮಾಡಬೇಕು, ಯಾವ ರೀತಿ ನಿಮಗೆ ಅರ್ನಿಂಗ್ ಆಗುತ್ತೆ ಅನ್ನೋದು. ನೋಡಿ, ಈ ಅಪ್ಲಿಕೇಶನಲ್ಲಿ ಒಂದು ಏನಿದೆ ಅಂದರೆ ಸ್ಪೆಷಲ್ ಆಗಿ ಹೇಳಬೇಕು ಅಂದರೆ ನಿಮಗೆ ಇಲ್ಲಿಂದ ಒಂದು ಡೈಲಿ ಚೆಕ್ಇನ್ ಕೂಡ ಸಿಗುತ್ತೆ. ಡೈಲಿ ಚೆಕ್ಇನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡೋದು, ಡೈಲಿ ಕೂಡ ಡೈಲಿ ಟೋಕನ್ ಏನು ಸಿಗುತ್ತೆ ಅದನ್ನು ಕೂಡ ಪಡಿಬೋದು. ಅದಕ್ಕೋಸ್ಕರ ನೀವು ಒಂದ್ಸಲ ಅಪ್ಲಿಕೇಶನ್ ಓಪನ್ ಮಾಡಬೇಕೆ. ಇಲ್ಲಿ ನೀವು ಅಪ್ಲಿಕೇಶನ್ ಓಪನ್ ಮಾಡೋದಕ್ಕೆ ಇಷ್ಟಪಡಲ್ಲ ಅಂದರೆ ಸಿಂಪಲ್ ಆಗಿ ಇಲ್ಲಿಂದ ಕಾಣಿಸ್ಬೋದು ಸ್ಟೆಪ್ಸ್ ಅಂದರೆ ಇವಾಗ 0 ಅಕೌಂಟ್ ಆಗಿದೆ ಆ್ಯಂಡ್ ಇಲ್ಲಿಂದ 0.0 ಆ್ಯಂಡ್ ಅದಾಗಿದೆ ಅಂದ್ರಿಂದ 20 AMO ಟೋಕನ್ ಅಂತ ತೋರಿಸ್ತದೆ. ಅಂದರೆ ನಿಮಗೆ ಡೈಲಿಗೆ ಇಲ್ಲಿಂದ ಐ ಥಿಂಕ್ 20 AMO ಟೋಕನ್ ಏನಾಗುತ್ತೆ ಅರ್ನಿಂಗ್ ಆಗುತ್ತೆ. ಡೈಲಿ ಗೋಲ್ ಏನಿದೆ ಅದು 10K ಇದೆ, ಇಲ್ಲಿ ಕಾಣಿಸ್ಬೋದು. ಅದೇ ರೀತಿಯಾಗಿ ನೀವು ಏನ್ಬೋದು ಇಲ್ಲಿಂದ ಅರ್ನಿಂಗ್ನ ಮಾಡ್ಬೋದು. ಡೈಲಿ ಸ್ಟ್ರಿಕ್ನ ಕೂಡ ಕೊಟ್ಟಿದೆ ಅಂದರೆ ನೀವಿಂದ ಎಷ್ಟು ದಿನ ಕಂಪ್ಲೀಟ್ ಮಾಡಿದ್ರಿ ಆ್ಯಂಡ್ ನಿನ್ನೆ ದಿನ ಎಷ್ಟು ಅರ್ನಿಂಗ್ ಮಾಡಿದ್ರಿ ಅದು ಇದು ಎಲ್ಲ ತೋರಿಸುತ್ತೆ. ಆ್ಯಂಡ್ ನಿಮ್ಮ ಟೋಕನ್ ಕೂಡ ಇಲ್ಲಿ ತೋರಿಸುತ್ತೆ. ಆ್ಯಂಡ್ ನಿನ್ನ ಇನ್ವೈಟ್ ಮಾಡ್ತೀರಾ ಅಂದರೆ ಇಲ್ಲಿ ಕಾಣಿಸ್ಬೋದು ನಿಮಗೆ ಇನ್ವೈಟ್ ಫ್ರೆಂಡ್ಸ್ ಕೂಡ ಇದೆ. ಇನ್ವೈಟ್ ಮಾಡ್ತೀರಾ ಅಂದರೆ ಇಲ್ಲ ಕಾಣಿಸ್ಬೋದು ಇನ್ವೈಟ್ ಫ್ರೆಂಡ್ ಇಲ್ಲಿ ಕಾಣಿಸ್ಬೋದು. ಇನ್ವೈಟ್ ಟ್ಯಾಪ್ ಟು ಕಾಪಿ ಆ್ಯಂಡ್ ಪೇಸ್ಟ್ ದ ರೆಫರಲ್ ಕೋಡ್ ಬಿಲೋ ಆರ್ ಯೂಸ್ ದ ಬಟನ್ ಟು ಶೇರ್ ಡೈರೆಕ್ಟ್ಲಿ. ಆ್ಯಂಡ್ ಇಲ್ಲ ಕಾಣಿಸ್ಬೋದು ಫಾರ್ ಎವ್ರಿ ಸೈನ್ ಅಪ್ ಯು ಈಚ್ ಗೆಟ್ ಎ 100 MO ಗಿಫ್ಟ್ ವೆನ್ ದೇ ಜಾಯ್ನ್. ಅಂದರೆ ನಿಮ್ಮ ಫ್ರೆಂಡ್ಸು ನಿಮ್ಮ ರೆಫರಿಂದ ಜಾಯ್ನ್ ಆದರೆ ನಿಮಗೂ 100 ಟೋಕನ್ ಸಿಗುತ್ತೆ, ನಿಮ್ಮ ಫ್ರೆಂಡ್ಗೂ 100 ಟೋಕನ್ ಏನಾಗುತ್ತೆ ನೋಡೋದಕ್ಕೆ ಸಿಗುತ್ತೆ. ನಿಮಗೆ ಇಲ್ಲಿಂದ ಏನಿದೆ ಇಲ್ಲಿ ಕಾಣಿಸ್ಬೋದು
ಮಾತಾಡಬೇಕು ಅಂದ್ರೆ ಇಲ್ಲಿ ಕಾಣಿಸಿರ್ಬೋದು ನೋ ವ್ಯಾಲೆಟ್ ಅಂತ ತೋರಿಸಿದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಇವಾಗ ಸದ್ಯಕ್ಕೆ ವ್ಯಾಲೆಟ್ ಏನ್ ಮಾಡ್ತಾ ಇಲ್ಲ ಕನೆಕ್ಟ್ ಮಾಡೋ ಆಪ್ಷನ್ ಬರ್ತಾ ಇಲ್ಲ. ಬಿಕಾಸ್ ಇದುವರೆಗೂ ಈ ಒಂದು ಟೋಕನ್ ಏನಿಲ್ಲ, ಎಲ್ಲೂ ಕೂಡ ಲಿಸ್ಟಿಂಗ್ ಆಗಿಲ್ಲ. ಯಾವಾಗ ಲಿಸ್ಟಿಂಗ್ ಆಗುತ್ತೆ ಅವಾಗ ನಿಮ್ಗೆ ಏನಾದ್ರಿಂದ ವ್ಯಾಲೆಟ್ ಕನೆಕ್ಟ್ ಮಾಡೋ ಆಪ್ಷನ್ ಅದು ಇದು ಏನಾಗುತ್ತೆ ನೋಡೋದಕ್ಕೆ ಸಿಗುತ್ತೆ. ಅವಾಗ ನೀವು ನೋಡಿದ್ರು ವ್ಯಾಲೆಟ್ನ ಕನೆಕ್ಟ್ ಮಾಡ್ಕೊಂಡು ಈಸಿಯಾಗಿ ಏನು ಮಾಡೋದು ವಿಡ್ರಾಲ್ನ ಮಾಡಬಹುದು. ಆ್ಯಂಡ್ ಇದ್ರ ವಿಡ್ರಾಲ್ ರಿಲೇಟೆಡ್ ಅಪ್ಡೇಟ್ಸ್ ಏನಿರುತ್ತೆ ಅದನ್ನು ನಿಮಗೆ ನಾನು ಮುಂದಕ್ಕೆ ಏನು ಮಾಡ್ತೀನಿ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಇದನ್ನ ಏನು ಮಾಡಿ ಅರ್ನಿಂಗ್ನ ಮಾಡ್ಕೊಳ್ಳಿ, ಅಂದರೆ ಅರ್ನಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಅಲ್ಲಿ ಕಾಣಿಸ್ಬೋದು ಮೇಂಟೈನ್ ಅ ಸ್ಟ್ರೀಕ್ ಫಾರ್ 5 ಡೇಸ್ ಆ್ಯಂಡ್ ಅರ್ನ್ 2x ಮೋ ಟೋಕನ್. ಅಂದರೆ ಇಂದ 5 ಡೇಸ್ ನೀವು ಕಂಟಿನ್ಯೂಸ್ನಿಂದ ಡೈಲಿ ಚೆಕ್ ಇನ್ ಅದು ಇದು ಮಾಡ್ತೀರಾ ಅಂದರೆ ನಿಮಗೆ ರಿವಾರ್ಡ್ಸ್ ಏನಿರುತ್ತೆ ಆಫ್ಟರ್ 5 ಡೇಸ್ ನಿಮಗೆ 2x ನೋಡಿದ್ರೆ. ಅಂದರೆ ಇವಾಗ 5-6 ಆಗಿದೆ ಅಂದರೆ 5 ದಿನದ ನಂತರ 10 ಸಿಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಮೇ ಬಿ ಸ್ಟೆಪ್ಸ್ದು ರಿವಾರ್ಡ್ ಕೂಡ ಏನಾಗ್ಬೋದು ಇನ್ಕ್ರೀಸ್ ಆಗ್ಬೋದು, 20 ಸಿಗ್ತಾ ಇದೆ ಅಂದರೆ ಅದು 40 ಆಗಬಹುದು. ಸೊ ಈ ರೀತಿಯಾಗಿ ಏನಿದೆ ಈ ಒಂದು ಅಪ್ಲಿಕೇಶನ್ ಇದು ತುಂಬಾ ಸಿಂಪಲ್ ಆಗಿರುವಂಥ ಅಪ್ಲಿಕೇಶನ್, ಏನು ಕೂಡ ಜಾಸ್ತಿ ಇಲ್ಲ, ಕೆಲಸ ಅದು ಇದು ಟಾಸ್ಕ್ ಅದು ಇದು ಏನು ಕೂಡ ಇಲ್ಲ. ಇದು ಸಿಂಪಲ್ ಆಗಿ ಏನ್ಬಿಡ್ದು ವಾಕಿಂಗ್ ಮುಖಾಂತರ ಅರ್ನಿಂಗ್ನ ಮಾಡ್ಬೋದು. ಸೊ ಅದೇ ಈ ಅಪ್ಲಿಕೇಶನ್ ಬಗ್ಗೆ ಬನ್ನಿ ಮಾತಾಡೋಣ ಇವಾಗ ನಮ್ಮ ಒಂದು ಅಪ್ಡೇಟ್ ಬಗ್ಗೆ. ಆ್ಯಂಡ್ ಈ ಅಪ್ಲಿಕೇಶನಿಂದ ಲೀಡರ್ ಬೋರ್ಡ್ ಕೂಡ ನೋಡೋದಕ್ಕೆ ಇಲ್ಲಿ ಕಾಣಿಸ್ಬೋದು, ಲೀಡರ್ ಬೋರ್ಡ್ ಕೂಡ ಇದೆ, ಡೈಲಿ ಸ್ಟ್ರೀಕ್ ಅದು ಇದು ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿಂದ ಅಕೌಂಟಿಗೆ ಬಂದರೆ ನಿಮ್ಮ ಯೂಸರ್ ನೇಮ್ ಆ್ಯಂಡ್ ಅವತಾರ ಅದು ಇದು ಏನಿರುತ್ತೆ ನೋಡೋದಕ್ಕೆ ಸಿಗುತ್ತೆ. ನಿಮ್ಮ ಪ್ರೊಫೈಲ್ ನೇಮ್ ಅಂದರೆ ಪ್ರೊಫೈಲ್ ಪಿಕ್ಚರ್ ಅದು ಇದು ನೀವು ಏನ್ಬೋದು ಇಲ್ಲಿಂದ ಚೇಂಜಸ್ನ ಮಾಡ್ಕೊಬೋದು. ಸೊ ಇದಾಯಿತು, ಇವಾಗ ಬನ್ನಿ ಮಾತಾಡೋಣ ನಮ್ಮೊಂದು ಅಪ್ಡೇಟ್ ಬಗ್ಗೆ. ಯಾವುದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಇಲ್ಲಿಂದ ಕಾಣಿಸ್ಬೋದು ನಿಮಗೆ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಟ್ಟಿದ್ದು. ಇಲ್ಲಿ ಕಾಣಿಸ್ಬೋದು ಸ್ವೆಟ್ಕಾಯಿನ್. ಸ್ವೆಟ್ಕಾಯಿನ್ ಅದು ನಾನು ನಿಮಗೆ ವಿಡಿಯೋನ ಕೊಟ್ಟಿದ್ದೆ ನಮ್ಮ ಚಾನಲ್ನ, ನಿಮಗೆ ಏನು ಮಾಡ್ತೀನಿ ಅದನ್ನು ಶೋ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿಂದ ಇವಾಗ ನಂದು ಏನು ಮಾಡಿದ್ದೀನಿ ಇದನ್ನು ಓಪನ್ ಮಾಡಿದ್ದೀನಿ. ಇಲ್ಲಿಗೆ ಬರೋಣ. ಬಂದಿದ್ದ ನಂತರ ನಾನು ಮಾಡ್ತೀನಿ ಇಲ್ಲ ಕಾಣಿಸ್ಬೋದು ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಇಲ್ಲಿಂದ ಸ್ವೆಟ್ಕಾಯಿನ್ ಸರ್ಚ್ ಮಾಡೋಣ. ಸ್ವೆಟ್ಕಾಯಿನ್ ಸರ್ಚ್ ಮಾಡಿದ್ರೆ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡಿಸೋದು. ಇಲ್ಲಿ ಕಾಣಿಸ್ಬೋದು 10 ಮಂತ್ಸ್ ಆಗೋ ನಾನು ಏನ್ಬಿದ್ದೆ ವಿಡಿಯೋ ಮಾಡಿದ್ದೆ. ಆ್ಯಂಡ್ ಅದ್ರದ್ದು ಅಪ್ಡೇಟ್ನ ನಿಮಗೆ ಕೊಟ್ಟಿರಲಿಲ್ಲ. ಸೊ ಇವತ್ತೇನು ಮಾಡ್ತೀನಿ ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಸ್ವೆಟ್ಕಾಯಿನಲ್ಲಿ ಇವಾಗಲೂ ಅರ್ನಿಂಗ್ನ ಮಾಡ್ಬೋದು, ಇವಾಗ ಜಾಯ್ನ್ ಮಾಡ್ತೀರಿ ಅಂದರೆ ಇವಾಗಲೂ ಅರ್ನಿಂಗ್ನ ಮಾಡ್ಬೋದು. ಬಟ್ ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಅರ್ನಿಂಗ್ ಆಗ್ತಾಯಿತ್ತು ಅಷ್ಟು ಅರ್ನಿಂಗ್ ಇವಾಗ ಸದ್ಯಕ್ಕೆ ಸಾಧ್ಯ ಇಲ್ಲ. ಸೊ ಇವಾಗ ಅರ್ನಿಂಗ್ ಮಾಡ್ತೀರಾ ಅಂದರೆ ಇವಾಗಲೂ ನೀವು ಏನ್ಬೋದು ಜಾಯ್ನ್ ಮಾಡ್ಬೋದು. ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೋಡ್ಕೊಳ್ಳಿ, ನೋಡ್ಕೊಂಡು ಜಾಯ್ನ ಮಾಡ್ಕೊಳ್ಳಿ. ಇದೇ ತಿಳಿ ಕಾಣಿಸ್ತಿರ್ಬೋದು. ಆ್ಯಂಡ್ ಇವಾಗ ಬನ್ನಿ ಮಾತಾಡೋಣ ಇದನ್ನು ವಿಡ್ರಾಲ್ ಯಾವ ರೀತಿ ಮಾಡಬೇಕು. ವಿಡ್ರಾಲ್ ಮಾಡೋದಕ್ಕೆ ನಿಮಗೆ ಒಂದು ವ್ಯಾಲೆಟ್ ಬೇಕಾಗ್ತಿಲ್ಲಿ ಕಾಣಿಸ್ಬೋದು, ಸ್ವೆಟ್ ವ್ಯಾಲೆಟ್. ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ ನಂತರ ನಿಮ್ಗೆ ಏನು ಮಾಡ್ತಿದ್ದು ಆಟೋಮೆಟಿಕಲಿ ಸ್ವೆಟ್ಕಾಯಿನದ ಅಪ್ಲಿಕೇಶನ್ ಏನಿದೆ ಅಂದರೆ ನಮ್ಮ ಮೈನ್ ಅಪ್ಲಿಕೇಶನ್ ಏನಿದೆ ಅದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಹೇಳುತ್ತೆ. ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡಿದ ನಂತರ ಅಲ್ಲಿ ಮಾತ್ರ ಏನು ಬ್ಯಾಲೆನ್ಸ್ ಇದೆ ಏನು ಮಾಡುತ್ತೆ ಇಲ್ಲಿ ಶೋ ಮಾಡೋ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅವೈಲೇಬಲ್ ಬ್ಯಾಲೆನ್ಸ್ ಕೆಳಗಿಂದ ಕಾಣಿಸ್ಬೋದು ಅಂದರೆ 107 ಅಂತ ತೋರಿಸ್ತಾ ಇದೆ. ನಿಮ್ಮ ಹತ್ರ ಇಲ್ಲಿಂದ ಜಾಸ್ತಿ ತೋರಿಸ್ಬೋದು, ಕಮ್ಮಿನೂ ತೋರಿಸ್ಬೋದು. ಯಾಕಂದರೆ ಏನು ಬ್ಯಾಲೆನ್ಸ್ ಇದೆ ಬ್ಯಾಲೆನ್ಸ್ ಎಲ್ಲನೂ ಒಂದೇ ಸಲಕ್ಕೆ ಇಲ್ಲಿಂದ ಕನ್ವರ್ಟ್ ಆಗ್ತಾ ಇಲ್ಲ. ಪರ್ ಮಂತ್ ನಿಮಗೆ ಇಲ್ಲಿಂದ 15-20% ಏನಾಗುತ್ತೆ ಕನ್ವರ್ಟ್ ಆಗುತ್ತೆ ಅದರಿಂದಾಗಿ. ಆ್ಯಂಡ್ ಡೈಲಿ ಏನು ಅರ್ನಿಂಗ್ ಮಾಡ್ತೀರಿ ಅಂದರೆ ಡೈಲಿ ನಿಮ್ಮಿಂದ ವಾಕಿಂಗ್ನಲ್ಲಿ ಏನು ಅರ್ನಿಂಗ್ ಆಗುತ್ತೆ ಅದು ಡೈರೆಕ್ಟಾಗಿ ಅವೈಲೇಬಲ್ ಬ್ಯಾಲೆನ್ಸಿಗೆ ಬರುತ್ತೆ. ನೀವು ಏನ್ಬೋದು ವಿಡ್ರಾಲ್ನ ಮಾಡ್ಬೋದು. ವಿಡ್ರಾಲ್ ಯಾವ ರೀತಿ ಮಾಡಬೇಕು, ವಿಡ್ರಾಲ್ ಮಾಡೋದಕ್ಕೆ ಇಲ್ಲಿ ಕಾಣಿಸಿರ್ಬೋದು ನಿಮಗೆ ಟ್ರಾನ್ಸ್ಫರ್ ಆಪ್ಷನ್ ಇದೆ. ಟ್ರಾನ್ಸ್ಫರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮಿಂದ ಕಾಣಿಸ್ಬೋದು ಸೆಂಡ್ ಆಪ್ಷನ್ ಇದೆ. ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲ ಕಾಣಿಸ್ಬೋದು ನಿಮ್ಮ ಹತ್ರ ಇಲ್ಲಿಂದ ಕೇಳ್ತಿದೆ ಚೂಸ್ ಕ್ರಿಪ್ಟೋ ಟು ಸೆಂಡ್. ಇಲ್ಲಿ ಕಾಣಿಸ್ಬೋದು ನನ್ನ ಹತ್ರ ಎಷ್ಟಿದೆ. ಆ್ಯಂಡ್ ಇಲ್ಲಿಂದ ಸ್ವೆಟ್ ಎಕಾನಮಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನಿಮ್ಮ ಹತ್ರ ಕೇಳುತ್ತೆ ಯೂಸರ್ ನೇಮ್ ಆರ್ ಅಡ್ರೆಸ್ ಅಂತ. ನೀವು ಇಲ್ಲಿಂದ ಮಾಡ್ಬೇಕಾದ್ರೇನು ಸಿಂಪಲಾಗಿ ಬನ್ನಿ ನಿಮ್ಮ ಕೂಕಾಯಿನ್ ವ್ಯಾಲೆಟಿಗೆ. ಅಂದರೆ ಕೂಕಾಯಿನ್ದು ಎಕ್ಸ್ಚೇಂಜ್ ಏನಿದೆ, ಕೂಕಾಯಿನ್ ಎಕ್ಸ್ಚೇಂಜ್ ನೀವು ಡೈರೆಕ್ಟಾಗಿ ಏನ್ಬಿಡ್ದು ವಿಡ್ರಾಲ್ನ ಮಾಡ್ಬೋದು. ಇಲ್ಲಾಂದ್ರೆ ನೀವು ಏನ್ಬಿಡ್ದು ಇಲ್ಲಿಂದ ಸಿಂಪಲಾಗಿ ನಿಮ್ಮೊಂದು ನಿಯರ್ ವ್ಯಾಲೆಟ್ ಇಂದ ನಿಯರ್ ವ್ಯಾಲೆಟ್ಗೂ ವಿಡ್ರಾಲ್ನ ಮಾಡ್ಬೋದು. ಇಲ್ಲಿ ಕಾಣಿಸ್ಬೋದು ಡೆಪಾಸಿಟ್ ಆಪ್ಷನ್ ಇದೆ. ಕೂಕಾಯಿನ್ಗೆ ಬನ್ನಿ, ಅಸೆಟ್ಗೆ ಬನ್ನಿ, ಡೆಪಾಸಿಟ್ಗೆ ಬನ್ನಿ. ಆ್ಯಂಡ್ ದೇನ್ ಇಲ್ಲಿಂದ ಮೇಲ್ಗಡೆ ಸರ್ಚ್ ಮಾಡಿ SWEAT ಇಲ್ಲಿಂದ ಸರ್ಚ್ ಮಾಡಿ ಇಲ್ಲಿ ಕಾಣಿಸ್ಬೋದು ಇದು ಬರುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಂದ್ರೆ ಇರತ್ತೆ ಬರುತ್ತೆ. ಆ್ಯಂಡ್ ದೆನ್ ಇಲ್ಲಿಂದ ನೀವು ಮಾಡ್ಬೇಕಾದ್ರೆ ಇಥೇರಿಯಂನ ಸೆಲೆಕ್ಟ್ ಮಾಡಿಬಿಡಿ. ಕೆಳಗಿಂದ ನಿಯರ್ ಅಂತ ಏನಿದೆ ನಿಯರ್ನ ಸೆಲೆಕ್ಟ್ ಮಾಡಿ. ನಿಯರ್ನ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮಲ್ಲಿಂದ ಅಡ್ರೆಸ್ ನೋಡೋದಕ್ಕೆ ಸಿಗುತ್ತೆ. ಅಡ್ರೆಸ್ ಏನು ಮಾಡ್ಕೊಳ್ಳಿ ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ನಂತರ ಏನ್ಬಿಡಿ ಇಲ್ಲಿಂದ ತೊಗೊಂಬಂದು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ್ರಿಂದ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಇದೇನಾಗುತ್ತೆ ಸರ್ಚ್ ಆಗುತ್ತೆ. ಆ್ಯಂಡ್ ದೆನ್ ಇಲ್ಲಿ ತೆಗೆದು ಟಿಕ್ ಮಾರ್ಕ್ ಬರುತ್ತೆ. ಆ್ಯಂಡ್ ದೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣಿಸ್ಬೋದು ಅವೈಲೇಬಲ್ ಬ್ಯಾಲೆನ್ಸ್ ಏನಿದೆ ಅದು ನೀವು ವಿಡ್ರಾಲ್ನ ಮಾಡ್ಬೋದು. ಇಲ್ಲಿ ಕಾಣಿಸ್ಬೋದು 107.6 ದಿನ ನಂತರ ಇದನ್ನ ಏನ್ಬಿದ್ದ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಇಷ್ಟು ಬರುತ್ತೆ. ಆ್ಯಂಡ್ ಇಲ್ಲ ಕಾಣಿಸ್ಬೋದು ಫೀ ಏನಿದೆ ಅದು ಫೀ ಕಟ್ ಆಗುತ್ತೆ 7.53. ಇವಾಗ ಸದ್ಯಕ್ಕೆ ಫೀ ಕಟ್ ಆಗ ಸ್ಟಾರ್ಟ್ ಆಗಿದೆ. ಸೊ ಮೊದಲು ಫೀ ಕಟ್ ಆಗ್ತಾ ಇರಲಿಲ್ಲ. ಬಟ್ ಎನಿವೇಸ್ ನೀವು ಏನ್ಬಿಡ್ದು ಇಲ್ಲಿಂದ ವಿಡ್ರಾಲ್ನ ಮಾಡ್ಬೋದು. ನಿಮಗೆ ಅಮೌಂಟ್ ಏನಿದೆ ಅದು 100 ಟೋಕನ್ ಅಂದರೆ 100 ನಂತರ 107 ಇದೆ, 107.6 ಇದೆ. ಅದರಿಂದಾಗಿ ನನಗೆ 100.07 ಏನಾಗುತ್ತೆ ಕಾಯಿನ್ ಸಿಗುತ್ತೆ. ನಾನು ಬಿಡ್ದು ಇದನ್ನ ಇರುತ್ತೆ ಕನ್ಫರ್ಮ್ ಮಾಡ್ಬೋದು. ಕನ್ಫರ್ಮ್ ಮಾಡಿದ ನಂತರ ನಮ್ದೇನಾಗುತ್ತೆ ಟೋಕನ್ ಇಲ್ಲದ ಕೂಕಾಯಿನಿಗೆ ರಿಸೀವ್ ಆಗುತ್ತೆ. ಕೂಕಾಯಿನಿಗೆ ರಿಸೀವ್ ಆಗಿದ ನಂತರ ನೀವು ಇಲ್ಲಿಂದ ಕೂಕಾಯಿನಲ್ಲಿ ಟ್ರೇಡ್ಗೆ ಬಂದು ಏನ್ಬಿಡ್ದು ಇಲ್ಲಿಂದ ಸ್ವೆಟ್ ಇಲ್ಲಿಂದ ಸರ್ಚ್ ಮಾಡ್ಕೊಳ್ಳಿ. ಮೇಲ್ಗಡೆ
ನಿಮ್ಮ ಬ್ಯಾಲೆನ್ಸ್ ಏನಿದೆ ಅದಾಗಿದೆ ಅಂತ ನೀವು ಎಲ್ಲಿಗೆ ಬೇಕಾದರೂ ಸೆಂಡ್ ಮಾಡ್ಕೊಬೋದು. ಟಿ ಆರ್ ಎಕ್ಸ್ ಎಕ್ಸ್ ಎಲ್ ಎಮ್ ಅದಕ್ಕೆ ಇದಕ್ಕೆ ಕನ್ವರ್ಟ್ ಮಾಡ್ಕೊಂಡಿರ್ಬೋದು, ಸೆಂಡ್ ಮಾಡ್ಬೋದು, ಸೆಂಡ್ ಮಾಡ್ಕೊಂಡಿರ್ಬೋದು. ಐನರ್ಗೆ ವಿಡ್ರಾಲ್ನ ಮಾಡ್ಬೋದು. ಸ್ವಿಟ್ಕಾಯಿನ್ ಅಪ್ಲಿಕೇಶನ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಇವಾಗಲೂ ಜಾಯ್ನ್ ಆಗ್ಬೋದು, ಇವಾಗಲೂ ನೀವಲ್ಲಿಂದ ಅರ್ನಿಂಗ್ನ ಮಾಡ್ಬೋದು. ಬಟ್ ಮೊದಲೇನು ಅರ್ನಿಂಗ್ ಆಗ್ತಾ ಇತ್ತು ಅಷ್ಟು ಇವಾಗ ಅರ್ನಿಂಗ್ ಆಗ್ತಾ ಇಲ್ಲ, ತುಂಬ ಕಮ್ಮಿ ಅರ್ನಿಂಗ್ ಆಗ್ತಾ ಇದೆ. ಬಟ್ ಸ್ಟಿಲ್ ಅರ್ನಿಂಗ್ ಆಗುತ್ತೆ, ಏನು ಕೆಲಸ ಇಲ್ಲ ಅದರಲ್ಲೂ ಕೂಡ ಅಷ್ಟೇ. ಒಂದ್ಸಲ ಅಕೌಂಟ್ನ ಕ್ರಿಯೇಟ್ ಮಾಡಿ ಗೂಗಲ್ ಫಿಟ್ನ ಏನು ಮಾಡಿ ಕನೆಕ್ಟ್ ಮಾಡಿ ಬಿಟ್ಬಿಡಿ ಅಷ್ಟೇ ಮಾಡ್ಬೇಕಾದ್ರು, ಜಾಸ್ತಿ ಏನು ಟೆನ್ಷನ್ ಇಲ್ಲ. ನಿಮ್ಮ ಅರ್ನಿಂಗ್ ಆಟೋಮೆಟಿಕ್ ಆಗ್ತಾ ಇರುತ್ತೆ ಅಂದರೆ ನೀವು ವಾಕಿಂಗ್ ಮಾಡ್ತಾ ಇರೋದಾಗೆ ಏನಾಗುತ್ತೆ, ನಿಮ್ಮ ಅರ್ನಿಂಗ್ ಆಗ್ತಾ ಇರುತ್ತೆ. ಯಾವುದೇ ರೀತಿ 24 hours ಓಪನ್ ಮಾಡಬೇಕು ಅದು ಇದು ಆ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇವತ್ತಿನ ಅಪ್ಲಿಕೇಶನ್ ಅಮಿನೋ ನೆಟ್ವರ್ಕ್ದು ಏನು ಹೇಳಿದೆ ನಮಗೆ ಪೆಗಾಸಿಸ್ ಅಪ್ಲಿಕೇಶನ್, ಅದನ್ನು ಕೂಡ ಅಷ್ಟೇ ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ. ಯಾಕಂದರೆ ನೀವು ಒಂದು ವೇಳೆ ಮಿಸ್ ಮಾಡ್ಕೊಂಡ್ರಿ ಅಂದರೆ ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ನಿಮಗೇನು ಅರ್ನಿಂಗ್ ಆಗಲ್ಲ. ಅದರಲ್ಲೂ ಕೂಡ ಅಷ್ಟೇ ವಾಕ್ ಆ್ಯಂಡ್ ಅರ್ನ್ ಇರೋದು ಯಾವುದೇ ಕೆಲಸ ಇಲ್ಲ. ಸಿಂಪಲಾಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಆ್ಯಂಡ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಬಿಟ್ಬಿಡಿ, ವಾಕಿಂಗ್ ಮಾಡ್ತಾ ಇರಿ, ನಿಮ್ದೇನಾಗುತ್ತೆ ಟೋಕನ್ ಕೌಂಟ್ ಆಗ್ತಾ ಇರುತ್ತೆ. ಆ್ಯಂಡ್ ದೆನ್ ಯಾವಾಗ ವಿಡ್ರಾಲ್ ಅಪ್ಡೇಟ್ ಅದು ಇದು ಬರುತ್ತೆ ಅವಾಗ ನಾನು ಮಾಡ್ತೀನಿ ಅಪ್ಡೇಟ್ನ ಕೊಡ್ತೀನಿ. ಸಿಂಪಲಾಗಿ ನೀವು ಏನ್ಬಿಟ್ಟು ಆರಾಮಾಗಿ ವಿಡ್ರಾಲ್ನ ಮಾಡ್ಕೊಬೋದು. ನೆನ್ಪಿಟ್ಕೊಳ್ಳಿ, ಬಿನಾನ್ಸ್ ಕಡೆಯಿಂದ ಸಪೋರ್ಟ್ ಇರೋ ಪ್ರಾಜೆಕ್ಟ್, ದಯವಿಟ್ಟು ಮಿಸ್ ಮಾಡ್ಕೊಬಿಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬಿಡಿ. ಅದ್ರ ತೆಗೆ ಏನಾದರೂ ಕ್ವಶನ್ ಇತ್ತು, ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ನಲ್ಲಿ ಟೈಪ್ ಮಾಡೋದನ್ನ ಮರಿಬಿಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ. ಥ್ಯಾಂಕ್ ಯು ಸೋ ಮಚ್.